ಮಂಗಳೂರು ನಗರದ ಸಮಸ್ತ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರೋ ಹಾಗೆ COVID-19 ಇದೊಂದು ಜಾಗತಿಕ ಮಹಾಮಾರಿಯಾಗಿ ಈಗಾಗಲೇ ಜಗತ್ತಿನ ಹಲವಾರು ದೇಶಗಳು, ಬಹುತೇಕ ದೇಶಗಳಲ್ಲಿ ಪಸರಿಸಿ ಸಾಕಷ್ಟು ಸಾವು ನೋವುಗಳಿಗೆ ಕಾರಣ ಆಗಿದೆ. ಇವತ್ತಿನ ಪರಿಸ್ಥಿತಿ ನಾವು ಮಾತಾಡೋದಾದರೆ ಜಗತ್ತಿನಲ್ಲಿ ಈ ದಿನ 340,000 ಜನ ಈ ಸೋಂಕು ಹಬ್ಬಿದೆ. 340,000 ಜನಕ್ಕೆ ಈ ಸೋಂಕು ತಗುಲಿದೆ. ಇಲ್ಲಿವರೆಗೂ ಜಾಗತಿಕ ಮಟ್ಟದಲ್ಲಿ ಆಗಿರುವ ಸಾವುಗಳು 14,704. ಇದರಲ್ಲಿ ಪ್ರಮುಖ ರಾಷ್ಟ್ರಗಳು ಅಂತ ನಾವು ನೋಡೋದಾದರೆ ಚೈನಾದಲ್ಲಿ 3,270 ಜನ ಸಾವನ್ನಪ್ಪಿದ್ದಾರೆ. ಇಟಲಿಯಲ್ಲಿ ಒಂದೇ ಒಂದು ಚಿಕ್ಕ ರಾಷ್ಟ್ರ ಇದು, ಇದೊಂದೇ ರಾಷ್ಟ್ರದಲ್ಲಿ 5,476 ಜನ, ನಾನು ಇವಾಗ ಮಾತಾಡ್ತಿರೋವರೆಗೂ ಅಕ್ಯುರೇಟ್ ಇನ್ಫಾರ್ಮೇಷನ್ ಇದು. ಸ್ಪೇನ್ 1,772, ಇರಾನ್ 1,685, ಫ್ರಾನ್ಸ್ 674, USA 457, UK 281, ಹೀಗೆ ಹಲವಾರು ಡೆವಲಪ್ಡ್ ಅಂಡ್ ಅಡ್ವಾನ್ಸ್ ಕಂಟ್ರೀಸ್, ಇವರಲ್ಲಿ ಸಾಕಷ್ಟು ಉತ್ತಮ ಕ್ವಾಲಿಟಿಯ ಮೆಡಿಕಲ್ ಫೆಸಿಲಿಟೀಸ್ ಇದೆ, ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಿಟ್ರೇಟ್ ಸಮಾಜಗಳಿದೆ. ಹಾಗಿದ್ದಾಗ್ಲೂ ಸ್ವಲ್ಪ ಅವರು ಎಚ್ಚರಿಕೆ ತಗೊಳ್ಳೋದ್ರಲ್ಲಿ ಎಡವಿದ್ರಿಂದ ಇಷ್ಟು ಅಪಾರ ಪ್ರಮಾಣದ ಜೀವಹಾನಿ ಆಗಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಅದೇ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಲಾಕ್ಡೌನ್ ಕುರಿತು ವಿವರವಾದ ಒಂದು ಸೆಕ್ಷನ್ 144ರಲ್ಲಿ ನಿರ್ಬಂಧ ಆಜ್ಞೆಯನ್ನು ಹೊರಡಿಸಿದ್ದಾರೆ. ಈ ಲಾಕ್ಡೌನ್ನ ತಾವು ಬಹಳ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೇ ರೀತಿಯಾದ ಅಸಡ್ಡೆ ಮಾಡುವ ಅಥವಾ ಲಘುವಾಗಿ ತೆಗೆದುಕೊಳ್ಳುವ ವಿಚಾರ ಅಲ್ಲ. ಇದು ಕಡ್ಡಾಯವಾಗಿ ನಮ್ಮೆಲ್ಲರ ಮೇಲೆ ಜಾರಿಯಾಗಿರುವ ಕಾನೂನಿನ ಅಂಶ. ಇದನ್ನು ಯಾವುದೇ ರೀತಿ ಉಲ್ಲಂಘಿಸಿದಲ್ಲಿ ಅಂಥವರ ಮೇಲೆ ನಾವು ಬಹಳ ಕಠಿಣವಾಗಿ ಭಾರತೀಯ ದಂಡ ಸಂಹಿತೆ 188 ಹಾಗೂ ಭಾರತೀಯ ದಂಡ ಸಂಹಿತೆ 269, ಭಾರತೀಯ ದಂಡ ಸಂಹಿತೆ 270ರಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಅಗತ್ಯ ಬಿದ್ದಲ್ಲಿ ದಸ್ತಗಿರಿ ಹಾಗೂ ಉಳಿದ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಸಹ ನಾವು ಜರುಗಿಸಬೇಕಾಗಿ ಬರಬಹುದು. ಹಾಗಾಗಿ ದಯಮಾಡಿ ಅದ್ಯಾವುದಕ್ಕೂ ಅವಕಾಶ ನೀಡದಲೆ ನಿಮ್ಮ ಒಂದು ಸುರಕ್ಷತೆಯ ಒಂದು ದೃಷ್ಟಿಯಿಂದ, ನಿಮ್ಮ ಕುಟುಂಬಸ್ಥರ ಸುರಕ್ಷತೆಯ ದೃಷ್ಟಿಯಿಂದ, ನಾವು ಬದುಕುತ್ತಿರುವ ಸಮಾಜದ ಪ್ರತಿಯೊಬ್ಬರ ಸ್ವಾಸ್ಥ್ಯದ ದೃಷ್ಟಿಯಿಂದ ನಾವು ಜಿಲ್ಲಾ ದಂಡಾಧಿಕಾರಿಯವರ ಆದೇಶದಲ್ಲಿ ಏನಿದೆ ಆ ಎಲ್ಲ ಅಂಶಗಳನ್ನ ಪಾಲಿಸೋಣ. ಪ್ರಮುಖವಾಗಿ ಯಾವುದೇ ಪ್ರಮುಖವಾದ ಅತಿ ಎಸೆನ್ಷಿಯಲ್ ಆದ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಆ ರೀತಿಯ ಕೆಲಸಗಳನ್ನ ಬಿಟ್ಟು ಮನೆಯಿಂದ ಹೊರಗೆ ಬರೋದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕು. ಮನೆಯಿಂದ ಹೊರಗೆ ಬರಬಾರ್ದು. ಓನ್ಲಿ ಎಸೆನ್ಷಿಯಲ್ ಸಪ್ಲೈಸ್ನ ತೆಗೆದುಕೊಳ್ಳೋದಕ್ಕೆ ಅಥವಾ ಎಸೆನ್ಷಿಯಲ್ ಸರ್ವಿಸಸ್ನ ನಾವು ಪಡೆದುಕೊಳ್ಳೋದಕ್ಕೆ ಮಾತ್ರ ನಾವು ಮನೆಯಿಂದ ಹೊರಗಡೆ ಬರಬೇಕು. ಎರಡನೇದು, ಎಲ್ಲ ಪ್ರಾರ್ಥನಾ ಸ್ಥಳಗಳು, ಇದು ಮಂದಿರಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಈಗಾಗಲೇ ಜಿಲ್ಲಾಡಳಿತ ಎಲ್ಲ ಧರ್ಮದ ಮುಖಂಡರೊಂದಿಗೆ ಮಾತನಾಡಿ ಅವರೊಂದಿಗೆ ಕೋರಿಕೆ ಮಾಡಿಕೊಂಡಾಗ ಎಲ್ಲ ಧರ್ಮದ ಮುಖಂಡರು ಇದಕ್ಕೆ ಒಪ್ಪಿದ್ದಾರೆ. ಯಾವುದೇ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಯಾವುದೇ ರೀತಿಯಾದ ಬೃಹತ್ ಸಂಖ್ಯೆಯ ಯಾವುದೇ ಪ್ರಾರ್ಥನೆಗಳಿಲ್ಲ. ನಿಮ್ಮ ನಿಮ್ಮ ಮನೆಗಳಿಂದ ದಯಮಾಡಿ ತಾವು ಪ್ರಾರ್ಥನೆಗಳನ್ನ ಮಾಡಬೇಕಾಗ್ತದೆ. ಇದು ಒಂದು ಎಂಟೈರ್ ದೇಶ ಎದುರಿಸ್ತಿರುವ ಸವಾಲು. ಇದು ಎಲ್ಲದರಲ್ಲಿ ನಾವು ಕೈ ಜೋಡಿಸಲೇಬೇಕಾಗ್ತದೆ. ಅದೇ ರೀತಿ ಈ ಪ್ಯಾಸೆಂಜರ್ ಮೂವ್ಮೆಂಟ್, ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಇದು 100% ನಿಂತಿದೆ. ಯಾವುದೇ ಪ್ರೈವೇಟ್ ಬಸ್ ಆಗಲಿ, KSRTC ಬಸ್ ಆಗಲಿ ನಡೀತಾ ಇಲ್ಲ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು, ತಮ್ಮ ತಮ್ಮ ಮನೆಗಳಲ್ಲಿ ತಾವು ಇರಬೇಕು. ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡು ತಮ್ಮ ನೆರವಿಗೆ ಈಗಾಗಲೇ ಧಾವಿಸಿದೆ. ಯಾರು ಕಳವಳ ಪಡೋ ಅಗತ್ಯ ಇಲ್ಲ. ಆದರೆ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ತಿಳಿಸ್ತಿದ್ದೀನಿ, ದಯಮಾಡಿ ಇದು ಪ್ರತಿಯೊಬ್ಬರ ಕರ್ತವ್ಯ. ಅದೇ ರೀತಿ ಮಂಗಳೂರು ನಗರದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಿದೆ, ಇಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ. ತಾವುಗಳು ಸಕ್ರಿಯರಾಗಿ ಈ ಆದೇಶದ ಪಾಲನೆಗೆ ಒತ್ತು ಕೊಡಬೇಕು. ತಮ್ಮ ವಸತಿ ಸಮುಚ್ಚಯದಲ್ಲಿರೋ ಪ್ರತಿಯೊಬ್ಬರಿಗೆ
ಈ 144 ಆರ್ಡರ್ನ ಯಾರು ಉಲ್ಲಂಘಿಸದೇ ಇರೋ ಥರ ತಾವು ಸೂಚನೆಯನ್ನು ಕೊಡಬೇಕು. ಯಾರಾದರೂ ಉಲ್ಲಂಘಿಸಿದಲ್ಲಿ ಜಿಲ್ಲಾಧಿಕಾರಿ ಅವರ ಗಮನಕ್ಕಾಗಲಿ, ಅವರು ಸೆಟಪ್ ಮಾಡಿರೋ ಕಂಟ್ರೋಲ್ ರೂಮ್ ಗಮನಕ್ಕಾಗಲಿ, ಪೊಲೀಸ್ ಕಂಟ್ರೋಲ್ ರೂಮ್ ಗಮನಕ್ಕಾಗಲಿ ತಂದರೆ ನಾವು ಅತಿ ಕಠಿಣವಾದ ಕಾನೂನು ಕ್ರಮ ನಾವು ಜರುಗಿಸ್ತೇವೆ. ಹೀಗಾಗಿ ಕೇವಲ ಜನರ ಎಸೆನ್ಷಿಯಲ್ ಸಪ್ಲೈಸ್ಗೋಸ್ಕರ ನಾವು ಪ್ರಾವಿಷನ್ ಸ್ಟೋರ್ಸ್ನ, ಮೆಡಿಕಲ್ ಸ್ಟೋರ್ಸ್ನ ಇದು ರನ್ ಮಾಡೋಕ್ಕೆ ಬಿಟ್ಟಿದ್ದೇವೆ. ಅದರ ದುರುಪಯೋಗ ಯಾರೂ ಪಡಿಬಾರ್ದು. ಆದೇಶದ ಒಂದು ಸ್ಪಷ್ಟ ಪಾಲನೆ ಆಗಬೇಕು. ತಾವೆಲ್ಲ ಕೈ ಜೋಡಿಸಿ ಮಂಗಳೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ, ಭಾರತ ದೇಶನ ನಾವು ಸ್ವಾಸ್ಥ್ಯ ದೇಶವಾಗಿ, ಸುರಕ್ಷಿತ ದೇಶವಾಗಿ ನಾವು ಕಾಪಾಡಿಕೊಳ್ಳೋಣ. ಇದು ಎಲ್ಲರ ನಮ್ಮ ಆದ್ಯ ಕರ್ತವ್ಯ. ನಮಸ್ಕಾರ.